ನಮಸ್ಕಾರ ಸರ್. ನೀವು ಮಾಡ್ತಾರ ಉಪಕಾರಕ್ಕೆ, ನಾನು ಮಾಡ್ತಾರ ತುಂಬಾ ಕಮ್ಮಿ. ಉಪೇಂದ್ರ ಅವ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರ? ನೀವು ಎವಳು ಚೆನ್ನಾಗೇ ಇರ್ತೀರ. ಏನ್ ಅನಿಸ್ತಾ ಇದೆ ಇವತ್ತಿನ ರಾಜಕಾರಣವನ್ನು ನೋಡ್ತಾ ಇದ್ರೆ? ಹೇಗೇಳಪ್ಪ ನಾನು ಹೇಗಾದ್ರೂ ಹೇಳಿ. ಏನೆಲ್ಲ ನಿಮ್ಗೆ ಗೊತ್ತಿರೋದೆ, ನಾನು ಹೇಳ್ಬೇಕಾದಂಥದ್ದು ಏನಿಲ್ಲ. ಇಲ್ಲಿ ಕೇಳಕ್ಕೆ ಚೆನ್ನಾಗಿರುತ್ತೆ. ನೋಡೋ, ನಮ್ಮ ದೇಶಕ್ಕೆ ಬೇಕಾಗಿರೋದಂತ ದಾಂಡಿಗೆ ನನ್ನ ಮಕ್ಕಳ ವಿಶ್ವೇಶ್ವರಯ್ಯ ಬಿದಿ ದೀಪಗಳು ಓದ್ನಲ್ಲ ಅಂತ ವಿಶ್ವೇಶ್ವರಯ್ಯ. ಇಲ್ಲ, ನನ್ನ ಬಾಯಲ್ಲಿ ಪ್ರಜಾಕಾರಣ ಕೇಳಕ್ ಚೆನ್ನಾಗಿರುತ್ತೆ. ರಾಜಕಾರಣ ಮತ್ತೆ ಅದನ್ನೇ ಹೇಳ್ತಾ ಇರ್ಬೇಕು, ಹಿಂಗಿದೆ ಹಂಗಿದೆ ಅಂತ. ಎಲ್ಲರೂ ಮಾತು 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 ಮಾತಾಡ್ತಾನೆ ಇರ್ತಾರೆ, ಅರ್ಥವಿಲ್ಲದೆ ವ್ಯಕ್ತಪ್ಲಾಪ ಮಾತಾಡ್ತಾನೆ ಹೋಗ್ತಾರೆ. ಆದ್ರಿಂದ ನಾನು ಮಾತನ್ನು ಕಡಿಮೆ ಮಾಡಿದ್ದೀನಿ, ಅದು ನಿಮಗೆ ಗೊತ್ತುಂಟಾ? ಸರ್, ಏಪ್ರಿಲ್ ಮೇಲೆ ಎಲೆಕ್ಷನ್, ಎಷ್ಟು ಜನ ಕ್ಯಾಂಡಿಡೇಟ್ ಹಾಕ್ತಿದ್ದೀರಿ? ಈಗ ಆಲ್ರೆಡಿ ಒಂದು 350-400 ಅಪ್ಲಿಕೇಶನ್ ಬಂದಿದೆ. ಅದರಲ್ಲೊಂದು 100 ಕ್ಷೇತ್ರ 120 ಕ್ಷೇತ್ರಗಳಿಗೆ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಓಕೆ, ಏನು ಕ್ಯಾಂಡಿಡೇಟ್ನ ಡಿಫ್ರೆಂಟ್ ಆಗಿರುವಂಥದ್ದನ್ನು ಏನು ನಿರೀಕ್ಷೆ ಮಾಡ್ತೀರಿ? What you can expect from me? ಏನು ಇಲ್ಲ, ನೀವು ಏನು ಮಾಡದಿರೋದೆ ಒಳ್ಳೇದು ಅಂತೇಳಿ ಕ್ಯಾಂಡಿಡೇಟ್ ನಿಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಮತ್ತೆ ಅವನು ಐಡಿಯಾಲಜಿ ತಗೊಂಡ್ಬರ್ತಾನೆ. ನಾನು ಸರ್ ನನ್ನ ಕ್ಷೇತ್ರ ಹಂಗ್ ಮಾಡಿ ಅಲ್ಲೊಂದು ಫ್ಲೈಓವರ್ ಹಾಕಿ. ಏನು ಟ್ರಾಫಿಕ್ ಬ್ಯಾಂಗ್ಳೂರ್ನಲ್ಲಿ, ಏನು ಟ್ರಾಫಿಕ್, ಎಲ್ಲಿಗೂ ಹೋಗೋಕಾಗಲ್ಲ ಬರೋಕಾಗಲ್ಲ. ಕಾರ್ಪೊರೇಷನ್ ಅವ್ರು ಏನಾದ್ರು ಮಾಡಬೇಕು, ಬ್ರಿಡ್ಜ್, ಫ್ಲೈಓವರ್, ಟನ್ನಲ್. ದಯವಿಟ್ಟಪ್ಪ, ಅಲ್ಲಿ ಜನ ಇದ್ದಾರೆ, ಅವ್ರಿಗೇನು ಬೇಕು ಕೇಳು, ನೀನೇನು ಮಾಡೋಣ ಅಂತ. ಅದಕ್ಕೆ ಫಸ್ಟ್ ಡೇ ಇದು ಹೇಳ್ತಿರೋದು ಏನೋ, ಅದೊಂದು ಯಾವುದೋ ಒಂದು ಡೈಲಾಗ್ ಚೆನ್ನಾಗಿ ಬಂದಿತ್ತು ಅವಾಗ, ಹೇಳಿದ್ದು ಮತ್ತೆ ಸಿನಿಮಾ ಅಂತೀರ ನೀವು? ಹೇಳಿ ಹೇಳಿ ಹೇಳಿ. ನನಗೇನು ಗೊತ್ತಿಲ್ಲ, ನಾನೇನು ಮಾಡಲ್ಲ, ನೀವು ಹೇಳೋದು ಬಿಟ್ಟು ಅನ್ನೋದು ಪ್ರಜಾಕೀಯ. ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ, ನೀವು ಹೇಳೋದು ಬಿಟ್ಟು ಅನ್ನೋದು ರಾಜಕೀಯ. ಸೂಪರ್ ಡೈಲಾಗ್. ಓಕೆ ಓಕೆ. ಇಲ್ಲಿ ನೀವು ಏನು ಗೊತ್ತಿಲ್ಲ ಅನ್ನೋದು ಬಂದ್ರಪ್ಪ ಸಾಕು ಅಂತ. ನಂದು ಥಾಟ್ಸ್ ಇದೆಯಲ್ಲ ಪ್ರಣಾಳಿಕೆ, ಅದು ಮಹಾನ್ ಡೇಂಜರಸ್ ಪ್ರಣಾಳಿಕೆ. ಅದು ಡೇಂಜರಸ್ ಫೆಲೋ. ಓಕೆ, ನನಗೆ ನಾನು ಫಸ್ಟ್ ಇದು ನನ್ನಲ್ಲೂ ನೋಡಿ ಬದಲಾವಣೆ ಹೆಂಗಾಗ್ತಾ ಹೋಯ್ತು ಅಂದರೆ, ಫಸ್ಟ್ ಫಸ್ಟ್ ಪ್ರಣಾಳಿಕೆ ತನ್ನಿ, ನಿಮ್ಮ ಕ್ಷೇತ್ರ ನೀವು ಅನಲೈಸ್ ಮಾಡಿ ತಗೊಂಬನ್ನಿ ಅಂತ. ಇಷ್ಟಿಷ್ಟು ತೊಂದರೆ, ಎಲ್ಲರೂ ಇಷ್ಟಿಷ್ಟು ಬುಕ್ಸ್ಗಳು ನೋಡಿ ನೋಡಿ ಕೂರಿಸ್ಕೊಂಡು ಎದುರುಗಡೆ ಇಂಟರ್ವ್ಯೂ ಮಾಡೋದು. ಸರ್ ನಮ್ಮಲ್ಲಿ ಗಿಳಿಗಳು ಬರೋ ಸರ್, ಅಲ್ಲೊಂದು ಪಾರ್ಕ್ ಮಾಡಬೇಕು ಅಂತ. ಏನು ಸರ್, ಸರ್ ಇಲ್ಲೊಂದು ಹೊಂಡ ಹೋಗುತ್ತೆ ಸರ್, ಅಲ್ಲೊಂದು ಟನಲ್ ಮಾಡಬೇಕು. ನೈಸ್ ರೋಡ್ನವರು ಮಂಡ್ಯದ ಮದ್ದೂರು ದಾರಿ ಉದ್ದಕ್ಕೂ ಫಿಶ್ ಟ್ಯಾಂಕ್ ಕಟ್ಟಿಸ್ತಾ ಇದ್ದಾರೆ, ಅಲ್ಲಿ ಕಲರ್ ಕಲರ್ ಫಿಶ್ ಬಿಡೋದಕ್ಕೆ. ನಾನು ಸರ್ ನಮಸ್ತೆ, ವಿನಾಯಕ್ ಅಂತ. ನಮಸ್ಕಾರ. ಗೊತ್ತಿಲ್ಲ ಹೇಗೆ ಉತ್ತರ ಕೊಡ್ತೀರಿ ಅಂತ. ಕೇಳೋ ರೀತಿ ನನ್ನ ಒಂಥರ ಭಯಪಡಿಸ್ತಾ ಇದೆ. ನನಗೆ ಅಪ್ರಸ್ತುತ ಅನ್ಸುತ್ತೆ ಸರ್ ಇತ್ತೀಚೆಗೆ. ಯಾಕೋ 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 ಏನು ಇಲ್ಲ, ಅಧಿಕಾರ ಮತ್ತೆ ಹಣದ ಆಸೆಗೆ ಜನ ಕೊಟ್ಟಂತ ಮತಭಿಕ್ಷೆಯನ್ನ ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ. ಹೌದು ಸರ್, ಜನಕ್ಕೆ ದ್ರೋಹ ಮಾಡ್ತಾರೆ. ದ್ರೋಹ, ಮೋಸ. ಅದೇ ಜನ ಈ ವ್ಯಕ್ತಿ ಕೊಡೋ 500,000 ಹಣಕ್ಕಾಗಿ ತಮ್ಮ ಮತಗಳನ್ನು ಮಾರ್ಕೋತಾರೆ. ಇದೇ ಜನ ಮತ್ತೆ ದ್ರೋಹ ಮಾಡ್ತಾರೆ. ಹೇಳಿ. ಈ ರೀತಿ ಕಲ್ಮಶ ತುಂಬಿರುವಂತ ಸಮಾಜದಲ್ಲಿ ಬದಲಾವಣೆ ಬದಲಾವಣೆ ಅಂತ ಬಡ್ಕೋತಿದ್ರಿ, ಲಿಟ್ರಲಿ ಬಡ್ಕೋತಿದ್ರಿ. ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದ್ರಿ. ನೀವು ಸೂಚಿಸುವಂತ ವ್ಯಕ್ತಿಯನ್ನ ನಾವು ಹೇಗ್ ನಂಬೋದು, ಯಾವ ಆಧಾರದ ಮೇಲೆ ನಂಬೋದು ಅಂತ? ನಾನು ಹೆಂಗ್ ನಂಬೋದು? ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ. ಕಾಂಗ್ರೆಸ್. ಕಳ್ಳ ಸಿಕ್ಕ ಬಿದ್ದ. ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್? ಯಾವನ್ ಮೇಲೆ ನಾ ಕೈ ಮಾಡೋದಕ್ಕಿಂತ ಮುಂಚೆ ಅವನ್ ಪವರ್ ತಿಳ್ಕೋಬೇಕು. ಕಲ ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್? ಇದು ನನಗೆ ಬೇಕಿತ್ತು, ಇದು ಬೇಕಿತ್ತು ನನಗೆ. ನೀವು ಜನನ ಉದ್ಧಾರ ಮಾಡಕ್ ಬಂದಿದ್ದೀರಾ ಇಲ್ಲಿ, ಕರೆಕ್ಟ್ ತಾನೆ? ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ ಏನ್ ಉದ್ಧಾರ ಮಾಡ್ತೀರಿ? ನಾನು ಜನ ಅಲ್ವಾ ಸರ್, ನನ್ನನ್ನು ನಾನು ಬೈಕೋತಿದ್ದೀನಿ. ಅದೇ ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ನನ್ನ ನೀವು ಕ್ವಶನ್ ಕೇಳಬಾರ್ದು. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಬೆಂಕಿ. ನೀನ್ ಬೇರೆ ಯಾಕೋ ತುಪ್ಪ ಸುರಿತ್ಯಾ? ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ಮುಗಿದೈತಲ್ಲಿ. ಹೇಳೋಕ್ಕಿಂತ ಮುಂಚೆನೆ ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ. ನಿಮ್ಮಂತ ಯಂಗ್ಸ್ಟರ್ಸ್ ನೀವೇ ಒಂದು 50 ಜನ ಸೇರ್ಕೊಂಡು ಒಬ್ಬನ್ ಸೆಲೆಕ್ಟ್ ಮಾಡಿ ಹೋಗಯ್ಯ, ನೀನ್ ಇತ್ಕೊಳ್ಳಯ್ಯ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ.
ನನಗೆ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ ಇಳಿಬೇಕು ಅಂತ ಹೇಳಿ ಮಾಡಕ್ ಸಾಧ್ಯ ಇಲ್ವಾ? ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ಹೇಗೆ ಸರ್? ಬದಲಾವಣೆ ಆಸೆ ನಮಗೂ ಇದೆ, ಬಟ್ ಯಾಕೋ ಆಸೆ ಇಲ್ಲ. ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ. ನಿಮ್ಗೆ ಆಸೆನೇ ಬತ್ ಹೋಗಿದೆ ಯಂಗ್ಸ್ಟರ್ಸ್, ಅದು ಬಹಳ ಭಯ ಆಗೋದು. ಹೋಪ್ಲೆಸ್ ಸಮಾಜ ಆಗ್ಬಾರ್ದು. ಇವತ್ತು ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದ್ರೆ ನನ್ನ ಜೊತೆ 500 ಜನ 1000 ಜನ ಇದ್ರು, ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಯಾಕಷ್ಟು ನಿರಾಶೆ ಪಡ್ತೀರಾ? ಕಾಲಕ್ರಮೇಣ ಎಲ್ಲ ಸರ್ ಹೋಗ್ಬೋದು, ಬಟ್ ನಾನು ಒಬ್ಬ ನನ್ನ ಹೋಪ್ಸ್ ಕಳ್ಕೊಂಡೇ ಇಲ್ಲ. ಶಭಾಷ್ ವೆಂಕಟೇಶ, ಇಂಥ ಧನಾತ್ಮಕ ಚಿಂತನೆಯನ್ನು ನಾನು ನಿನ್ನಿಂದಲೇ ಕಲಿತಿದ್ದು. ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ, ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ, ನನಗೆ ಅವಮಾನಗಳಿಲ್ಲ, ನನಗೆ ಅಹಂಕಾರಗಳಿಲ್ಲ. ಗೆದ್ದು ನಾನು ಏನೋ ಸಾಧನೆ, ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಲೂ ಗೊತ್ತಿದೆ ನನಗೆ. ಗೆದ್ದ ನಂತರ ಅವ್ರು ಪೂರ್ತಿ ಮಾತು ಮುಗಿಸಿ ಬರ್ಬೇಡ್ರಿ. ಬದಲಾವಣೆ ನನ್ನಿಂದ ಆಗಲ್ಲ ಅಂತ ನನಗೆ ಗೊತ್ತಿ, ನನಗೆ ಆ ಮೂರ್ಖತನ ಇಲ್ಲ. ನಾನು ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಬದಲಾಯಿಸ್ಬಿಡ್ತೀನಿ, ಮೂರ್ಖತನ ನನಗಿಲ್ಲ. ನನ್ನ ಕರ್ತವ್ಯ ನನಗನ್ಸಿರೋ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಂದು ದೇಶ ಇದು, ನಂದೊಂದು ಕರ್ತವ್ಯ ಇದೆ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ. ಬಟ್ ಎಂಡ್ ರಿಸಲ್ಟ್ ಒಂದು ಏನೋ ಇರುತ್ತೆ, ಕಲ್ಪನೆ ಇರುತ್ತಲ್ಲ ಸರ್. ಎಂಡ್ ರಿಸಲ್ಟ್ ಅಲ್ಲ, ಇದು ಬಿಗಿನಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಬದುಕು ಚೆನ್ನಾಗಿರ್ಬೇಕು, ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಸತ್ರ ಮೇಲೆ ಒಂದು ಸ್ಟ್ಯಾಚು ಆಗಬೇಕು ಅಂತ ಯೋಚನೆ ಮಾಡ್ತೀವಿ, ಬದುಕು ಚೆನ್ನಾಗಿರ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಇಂಥ ಒಂದು ಮಾತು ಕೇಳಬೇಕು ಅಂತ ನಾನು ಎಷ್ಟು ವರ್ಷಗಳಿಂದ ಕಾದಿದ್ದೆ. Dear friends and my colleagues, ನಾನು ಒಂದು ವಿಷಯ ನಿಮಗೆ ಹೇಳಬೇಕು ಅಂತಂದ್ರೆ, ನನಗೆ ಎಷ್ಟು ಆಘಾತ ಆಗ್ತಾ ಇದೆ ಅಂದ್ರೆ ನೋಡಿ, ನೀವೆಲ್ಲ ನನ್ನ ಸ್ನೇಹಿತರು, ನಿಮ್ಮೆಲ್ಲಾಗಲಿ ಇರೋದಕ್ಕೆ ನನ್ನ ಕೈಯಿಂದ ಆಗಲ್ಲ. ಬಟ್ ನಾನು 6 ತಿಂಗಳು ನಿಮಗೆ ಬಿಟ್ಟು ಹೋಗ್ತಾ ಇದ್ದೀನಿ, ಬಟ್ ಐ ವಿಲ್ ಕಮ್ ಬ್ಯಾಕ್, ಐ ಪ್ರಾಮಿಸ್ ಐ ವಿಲ್ ಕಮ್ ಬ್ಯಾಕ್.